नमस्ते हवरत्रवरे ऐनंद्रे इदु रायचूर जिले लिंगसूर तालूकु कुंकुटी रामलिंगेश्वर देवस्थान इल्ली ओंदु अद्भुतवादंत ओंदु विचार हेळबेकप्प अंतंद्रे अश्वत्थ मर मत्तु बेविन मर एरडु जोडणेयागि इल्ली नोडबहुदु नीवु अद्भुतवागि बेळेदिदे मर मात्र ಇದನ್ನ ಎರಡು ಸಲ ಇದು ಗಾಳಿಗೆ ತಾನಾಗಿ ಬಿದ್ದಿತ್ತು. ನಾವು ಅದನ್ನ ಪೋಷಣೆ ಮಾಡಿ ಅದಕ್ಕೆ ಒಂದು ಸಪೋರ್ಟ್ ಏನಾದರೂ ಕೊಟ್ಟು ಇವತ್ತು ಈ ಮರ ನೋಡ್ತಾ ಇರ್ಬೋದು ನೀವು. ಅದ್ಭುತವಾಗಿ ಬೆಳೆದಿದೆ. ನಾವು ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಲಾಸ್ಟ್ ತಮ್ಮ ವಿಡಿಯೋದಲ್ಲಿ ಹೇಳಿದ್ವಿ, ಇದು ಒಂದು ಗ್ರಾಮದಲ್ಲಿ ಇದ್ರೆ ಏನಪ್ಪ ಅಂತಂದ್ರೆ ಬಂಗಾರದ ಹೊಗೆ ಹಡತೆ ಆ ಗ್ರಾಮ ಆ ಊರಲ್ಲಿ ಯಾವುದೇ ಒಂದು ಮಳೆ ಬೆಳೆ ಎಲ್ಲ ಕೂಡ ಅದ್ಭುತವಾಗಿರುತ್ತೆ ಅಂತೇಳಿ ತಾವು ಹೇಳಿದ್ರಿ. ಅದೇ ಪ್ರಕಾರ ಇಲ್ಲಿ ಎಲ್ಲ ಸಂಪೂರ್ಣವಾಗಿದೆ. ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಏನಪ್ಪ ಅಂದ್ರೆ ನಮಗೆ ನೀವು ವಿವರಣೆಯನ್ನ ನೀಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅದೆಷ್ಟು ಜೋಡಣೆ ಆಗಿದೆ, ಅದ್ಭುತವಾಗಿ ಬೆಳೆದಿತ್ತು ಗಿಡ ಮಾತ್ರ. ನನಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇದನ್ನ ಎರಡು ಮೂರು ಸಲ ನಮ್ಮ ಎದುರಿಗೆ ಬಿದ್ದಿತ್ತು ಗಾಳಿ, ತುಂಬಾ ಬಿರುಗಾಳಿ ಬೀಸಿದಲ್ಲಿ ಮಳೆ ಮತ್ತು ಗಾಳಿಗೆ ಮುರ್ಕೊಂಡು ಬಿದ್ದಾಗ ಇದನ್ನ ನಾವೇ ಸ್ವತಃ ಕೈಯಿಂದ ಬೆಳೆಸಿದೀವಿ. ಬಟ್ ಇದ್ರ ವಿಚಾರ ನಮಗೆ ಗೊತ್ತಿರಲಿಲ್ಲ. ತಮ್ಮ ವಿಡಿಯೋ ನೋಡಿದ ಮೇಲೆ ನಮಗೆ ಅನಿಸ್ತು, ನಮ್ಗೇನು ಗೊತ್ತಿಲ್ಲದೇ ಬೆಳೆಸಿರೋದು. ಬಟ್ ಇವತ್ತು ನೀವು ನೋಡ್ತಾ ಇರ್ಬೋದು ಅದ್ಭುತವಾಗಿ ಬೆಳೆದಿದೆ. ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಅವರ ಹತ್ರ. ಅವರೇ ನೋಡೋ, ನೀನು ಹಾಕಿದ ಈ ವಿಡಿಯೋ ಅತಿ ಸುಂದರವಾಗಿದೆ. ವೇದಗಳು ಹೇಳುತ್ತವೆ ಪರಿಸರವನ್ನ ಹೇಗೆ ಕಾಪಾಡುವುದೆಂದು. ಮಾನವನ ಸೃಷ್ಟಿಯಾಯಿತು, ಪರಿಸರಮ್ಮನ ಪ್ರತಿಯೊಬ್ಬರಿಗೂ ಪರಿಚಯಿಸಲು ವೇದಗಳ ಶ್ರುತಿಗಳಾಯಿತು. ಅದನ್ನು ಇನ್ನಷ್ಟು ವಿಸ್ತಾರವಾಗಿ ತಿಳಿಯಲು ಉಪನಿಷತ್ತುಗಳು, ಪುರಾಣಗಳು, ಉಪಪುರಾಣಗಳು ಹರಿದು ಬಂತು. ಅಮೂರ್ತ ರೂಪ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಇನ್ನಷ್ಟು ಹತ್ತಿರದಿಂದ ಅರಿಯಲು ಮೂರ್ತಿ ಪೂಜನೆ ಆರಂಭವಾಯಿತು. ಚತುರ್ದಿಕ್ಕುಗಳಿಗೂ ಹರಡಿರುವ ವಿಶ್ವದ ವಿಚಿತ್ರ ವಿಶೇಷತೆಯನ್ನು ತಿಳಿಸಲು ಚತುರ್ಭುಜನ ಪರಿಚಯಕ್ಕೆ ನಾಲ್ಕು ಭುಜಗಳ ಮೂರ್ತಿ ಉದ್ಭವವಾಯಿತು. ಅದರಲ್ಲಿ ಮುಂದಿನ ಎರಡು ಕೈಗಳು ಅಭಯ ಹಸ್ತ ಮತ್ತು ವರದ ಹಸ್ತ. ಬಲಗೈಯಲ್ಲಿ ಅಭಯ ತೋರುವ ವಿಷ್ಣು ರೂಪದಲ್ಲಿ ನಿಮಗೆ ಕಾಣುವುದೇ ಬೇವಿನ ಮರದಂತಹ ಕೆಲಸ. ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡುವಂತಹ ಬೇವು. ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು ಅಂತಿರುತ್ತೆ. ಆ ಬಿಳಿಯ ರಕ್ತ ಕಣಗಳೇ ಅಭಯ ಹಸ್ತ, ಕೆಂಪು ರಕ್ತ ಕಣಗಳೇ ವರದ ಹಸ್ತ. ಬಯಸಿದ್ದನ್ನೆಲ್ಲ ಕೊಡುವುದು. ಏನು ಬಯಕೆ ಅಂದರೆ ಸಂತಾನೋತ್ಪತ್ತಿ. ಪ್ರತಿಯೊಂದು ಜೀವರಾಶಿಯು ಬಯಸುವಂತಹ ವಂಶೋತ್ಪತ್ತಿ. ಆ ವಂಶೋತ್ಪತ್ತಿಗೆ ಮೂಲ ಕಾರಣ ಅಶ್ವತ್ಥ ವೃಕ್ಷ, ಅದು ವರದ ಹಸ್ತವಾಯಿತು. ಹೀಗೆ ಅಭಯ ವರದಗಳನ್ನು ಸೇರಿಸಿ ಅವರ ಕೂಡುವಿಕೆಯನ್ನು ಯೋಗವೆಂದು ಕರೆದು ಮದುವೆ ಮಾಡಿಸಲಾಯಿತು. ಭಾರತದ ಹಳ್ಳಿ ಹಳ್ಳಿಗಳಲ್ಲೂ ಇದು ಶುಭಶಕುನವಾಯಿತು. ಇವುಗಳ ಸಮ್ಮಿಲನದಿಂದ ಸಂಪತ್ ವೃದ್ಧಿಯಾಯಿತು, ಬಂಗಾರದ ಹೊಗೆಯಾಯಿತು, ನೀರಿನ ಉದ್ಭವ ಆಯಿತು. ಹಾಗಾಗಿ ಈ ಅಶ್ವರ್ಥ ಮತ್ತು ಬೇವಿನ ವೃಕ್ಷಗಳ ಕಲ್ಯಾಣ ಜಗತ್ ಕಲ್ಯಾಣವಾಯಿತು. ಹಾಗಾಗಿ ನೀವು ಬೆಳೆಸಿದ ಈ ಅಶ್ವತ್ಥ ಮತ್ತು ಬೇವಿನ ಅನುಸಂಧಾನ, ಹೊಂದಾಣಿಕೆ, ಅಪ್ಪಿಕೊಳ್ಳುವಿಕೆ ನಮಗೆ ಮಾದರಿಯಾಗಿದೆ. ಇದೇ ಕೆಲಸ ಇನ್ನಷ್ಟು
ಇಷ್ಟು ಮುಂದುವರಿಸೋಣ. ಕರ್ನಾಟಕವನ್ನು ಸಸ್ಯ ಶ್ಯಾಮಲ ಮಾಡೋಣ, ಪರಮ ವೈಭವಕ್ಕೆ ತೆಗೆದುಕೊಂಡು ಹೋಗೋಣ. ಧನ್ಯವಾದ. ಅಹೋರಾತ್ರ.